ಪವರ್ ನ್ಯೂಸ್ ಗೆ ಮತ್ತೆ ಸ್ವಾಗತ. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ರವಿ ಆರೋಗ್ಯವನ್ನ ಬಿಜೆಪಿ ನಾಯಕರು ವಿಚಾರಿಸಿದ್ದಾರೆ. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಾಳು ರವಿ ಅವರ ಆರೋಗ್ಯವನ್ನ ಬಿಜೆಪಿ ನಾಯಕರು ವಿಚಾರಿಸಿದ್ದಾರೆ. ಆಸ್ಪತ್ರೆಗೆ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಭೇಟಿ ನೀಡಿದ್ದಾರೆ. ಶಾಸಕ ಅಭಯ್ ಪಾಟೀಲ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಕೂಡ ಭೇಟಿ ನೀಡಿ ಆತನ ಆರೋಗ್ಯ ವಿಚಾರಿಸಿದ್ದಾರೆ. ಬೆಳಗಾವಿಯ ಖಾಸಗಿ ಆಸ್ಪತ್ರೆ ಬಳಿ ವಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷನ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ರವಿ ಅವರ ಆರೋಗ್ಯವನ್ನ ವಿಚಾರಿಸಿರೋದು ಜೊತೆಗೆ ಅಹಿತಕರ ಘಟನೆ ನಡೆಯಬಾರದು ಅಂತ ಆಸ್ಪತ್ರೆ ಬಳಿ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ವಿಶೇಷವಾದ ಹಿಂದುತ್ವ ಕಾರ್ಯಕರ್ತ ಅಂದ್ರೆ ರವಿ ಕೋಪಿತ್ತರು ಅವರು ವಾಸವದು ಕ್ಷೇತ್ರ ಅಂದಮೇಲೆ ಹಿಂದಲಗ ಬಾಲ್ಯ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಅಪ್ಪನಿಂದ ನಾವು ಅವ್ರು ಗುರುತಾ ಇರ್ತೀವಿ. ಹಿಂದುತ್ವ ಸಲುವಾಗಿ ಬೇಕಾದ ಮಾಡಕ್ಕೆ ರೆಡಿ ಅದಾವ ನಮ್ಮ ಕಾರ್ಯಕರ್ತ. ಅದಕ್ಕೆ ನಾವು ಅಭಯ್ ಪಾಟೀಲ್ ಸರ್, ಕವಟಗಿ ಮಾಡಿ ಸರ್ ಮತ್ತು ಸಂಜಯ್ ಪಾಟೀಲ್ ಸರ್ ಎಲ್ಲರ ಕೂಡೆ ಈಗಾಗಲೇ ಭೇಟಾಗಿದ್ದೀವಿ. ಡಾಕ್ಟರ್ಸ್ ಭೇಟಾಗಿದ್ದೀವಿ. ಡಾಕ್ಟರ್ಸ್ ಹೇಳ್ತಾರೋ ಯಾವುದೂ ಪರಿಸ್ಥಿತಿ ತೊಂದರೆ ಇಲ್ಲ. ಅವರು ಔಟ್ ಆಫ್ ಡೇಂಜರ್ ಅದಾರ ಮತ್ತು ಅವರು ಡ್ರೈವರ್ನ ಔಟ್ ಆಫ್ ಡೇಂಜರ್ ಅದ. ಹೀಗಾಗಿ ಕಳೆದ 7-8 ವರ್ಷಕ್ಕಿಂತ ಪೈಲ ಇಷ್ಟು ಒಂದು ಸಮಸ್ಯೆ ಆಗಿತ್ತು. ಆದರೆ ಅಷ್ಟು ನಂತರ ಭಾಳ ವರ್ಷದಿಂದ 15 ವರ್ಷದಿಂದ ಇವತ್ತು ಇಂಥ ಶೂಟೌಟ್ ಆಗೋದು ಫಸ್ಟ್ ಟೈಮ್ ಬೆಳಗಾವಿನಲ್ಲಿ ಅತಿ ಶಾಂತ ಶಹರ್ನಲ್ಲಿ ಇವತ್ತು ಆಗಿದ್ದ ನೋಡಿದ್ದೀವಿ. ಈಗಾಗಲೇ ನಾವು ಕಮಿಷನರ್ ಜೋಡಿ ಮತ್ತು DSP ಜೋಡಿನ ಮಾತಾಡಿದ್ದೀವಿ. ತಕ್ಷಣ ಯಾರದಾರ ಅವ್ರು ಹಿಡಿಬೇಕು, ಅವ್ರು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾರ್ವಾಯಿ ಆಗಬೇಕಂತ ನಾವು ಹೇಳಿದ್ವಿ. ವಿಶೇಷವಾದ ಏನಾಗಿತ್ತು? ಫೈರಿಂಗ್ ಆಗಿತ್ತು. ಎಲ್ರಿ ಏನಾಯ್ತು? ಏನಾಗಿತ್ತು? ಫೈರಿಂಗ್ ಆಗಿತ್ತು. ಎಲ್ರಿ ಹೆಂಗ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.